ನಮಸ್ಕಾರ ವೀಕ್ಷಕರೇ. ಪಂಜಾಬ್ನಲ್ಲಿ ಪ್ರಚಂಡ ಜಯದ ಬಳಿಕ ಕರ್ನಾಟಕದಲ್ಲೂ ಕೂಡ ರಾಜಕೀಯ ಮೇಲುಗಲನ್ನು ಸ್ಥಾಪಿಸಬೇಕು, ಮುಂದಿನ ವರ್ಷ ಕರ್ನಾಟಕದಲ್ಲಿ ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ ಎನ್ನುವಂತಹ ಧಾವಂತ ತವಕ ಆವೇಶದಲ್ಲಿದ್ದಂತಹ ಆಮ್ ಆದ್ಮಿ ಪಾರ್ಟಿಗೆ ಅತ್ಯಂತ ದೊಡ್ಡ ಮುಜುಗರದ ದಿನ ಇವತ್ತು, ಅತ್ಯಂತ ದೊಡ್ಡ ಮುಜುಗರ. ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯಿಂದ ಕೋಡಿಹಳ್ಳಿ ಚಂದ್ರಶೇಖರ್ ಅವರನ್ನು ವಜಾ ಮಾಡಲಾಗಿದೆ. ಕೋಡಿಹಳ್ಳಿ ಚಂದ್ರಶೇಖರ್ ಅವರನ್ನು ತೆಗೆದುಹಾಕಿ ಅವರ ಜಾಗದಲ್ಲಿ HS ಬಸವರಾಜಪ್ಪ ಅವರನ್ನು ನೇಮಕ ಮಾಡಲಾಗಿದೆ ಅಧ್ಯಕ್ಷರನ್ನಾಗಿ. ಶಿವಮೊಗ್ಗದಲ್ಲಿ ಇವತ್ತು ರೈತ ಸಂಘ ತುರ್ತು ಸಭೆಯನ್ನು ಮಾಡಿತು, ಈ ನಿರ್ಧಾರವನ್ನು ಕೈಗೊಳ್ಳಿತು. ಆದರೆ ಪದಾಧಿಕಾರಿಗಳು ಯಾರಿದ್ದರು ಅವರು ಹಾಗೆಯೇ ಮುಂದುವರಿತಾರೆ. ಈ ನಿರ್ಧಾರಕ್ಕೆ ಕಾರಣ ಏನು, ತುರ್ತು ನಿರ್ಧಾರಕ್ಕೆ ಕಾರಣ ಏನು? ಕೋಡಿಹಳ್ಳಿ ಚಂದ್ರಶೇಖರ್ ಅವರ ವಿರುದ್ಧ ಕನ್ನಡದ ಪ್ರಮುಖ ಖಾಸಗಿ ಸುದ್ದಿವಾಹಿನಿಯೊಂದು ಕೆಲ ದಿನಗಳ ಹಿಂದೆ ಒಂದು ಸ್ಟಿಂಗ್ ಆಪರೇಷನ್ ಅನ್ನು ಪ್ರಸಾರ ಮಾಡಿತ್ತು. ಮುಖ್ಯವಾದ ಆರೋಪ ಏನು ಅಂತ ಹೇಳಿದ್ರೆ, KSRTC BMTC ನೌಕರರು ಪ್ರತಿಭಟನೆ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಆ ಮುಷ್ಕರವನ್ನು ಅರ್ಧದಲ್ಲೇ ನಿಲ್ಲಿಸಲಿಕ್ಕೆ ಕೋಡಿಹಳ್ಳಿ ಚಂದ್ರಶೇಖರ್ ಅವರಿಗೆ ಸುಮಾರು 30 ಕೋಟಿ ರೂಪಾಯಿ ಲಂಚ ಕೊಡಲಾಯಿತು ಎನ್ನುವಂಥ ಆರೋಪ, ಜೊತೆಗೆ ಕೆಲವು ಸ್ಟಿಂಗ್ ಆಪರೇಷನನ್ನು ಕೂಡ ಆ ಖಾಸಗಿ ಚಾನೆಲ್ ಮಾಡಿತ್ತು. ಈ ಆರೋಪಕ್ಕೆ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಎಲ್ಲೂ ಕೂಡ ಇಲ್ಲ, ನಾನು ಈ ಥರ ಮಾಡಿಲ್ಲ ಅಂತ ಸ್ಪಷ್ಟೀಕರಣ ಕೊಟ್ಟಿರಲಿಲ್ಲ. ನಿನ್ನೆ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಆ ಸ್ಟಿಂಗ್ ಆಪರೇಷನ್ನಲ್ಲಿ ರೈತ ಸಂಘದ ರಾಷ್ಟ್ರೀಯ ನಾಯಕರು ಕಿಸಾನ್ ಮೋರ್ಚಾದ ನಾಯಕ ರಾಕೇಶ್ ಟಿಕಾಯತ್ ಅವರ ವಿರುದ್ಧನೂ ಆರೋಪ ಮಾಡಿದರು. ನಿನ್ನೆ ರಾಕೇಶ್ ಟಿಕಾಯತ್ ಸ್ಪಷ್ಟೀಕರಣ ಕೊಡಲಿಕ್ಕೆ ಬಂದಿದ್ದರು ಬೆಂಗಳೂರಿಗೆ, ನನಗೂ ಈ ಆರೋಪಕ್ಕೂ ಸಂಬಂಧ ಇಲ್ಲ ಅಂತ. ಬಟ್ ಕೋಡಿಹಳ್ಳಿ ಚಂದ್ರಶೇಖರ್ ಎಲ್ಲೂ ಕೂಡ ಸ್ಪಷ್ಟೀಕರಣವನ್ನು ಕೊಟ್ಟಿರಲಿಲ್ಲ. ಜೊತೆಗೆ ಇವತ್ತು ಅವರನ್ನು ವಜಾ ಮಾಡಿದ ಬಳಿಕ ಶಿವಮೊಗ್ಗದಲ್ಲಿ ಬಸವರಾಜಪ್ಪ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತಾಡಿದ್ದಾರೆ. ಏನು ಅಂತ ಹೇಳಿದ್ರೆ, ನಾವು ಕರೆ ಮಾಡಿದರೂ ಕೂಡ ಕೋಡಿಹಳ್ಳಿ ಚಂದ್ರಶೇಖರ್ ನಮ್ಮ ಕಾಲನ್ನು ಪಿಕ್ ಮಾಡ್ತಾ ಇಲ್ಲ, ಜೊತೆಗೆ ರೈತ ಸಂಘದಲ್ಲಿರುವಂಥ ಸದಸ್ಯರಿಗೆ ಅವರ ಮನೆಯವರು ಕೇಳ್ತಾ ಇದ್ದಾರಂತೆ, ನೀವು ಯಾಕ್ರಿ ಹೋಗ್ತಾ ಇದ್ದಾರೆ, ನಾಚಿಕೆ ಆಗಲ್ವಾ ನಿಮಗೆ ಅಂತೇಳಿ, ಬಿಕಾಸ್ ಆಫ್ ಕೋಡಿಹಳ್ಳಿ ಚಂದ್ರಶೇಖರ್ ಕಾರಣದಿಂದ. ಸೊ ಕೋಡಿಹಳ್ಳಿ ಚಂದ್ರಶೇಖರ್ ಅವರನ್ನು ಈಗ ರೈತ ಸಂಘ ಮತ್ತು ಹಸಿರು ಸೇನೆಯ ಅಧ್ಯಕ್ಷ ಸ್ಥಾನದಿಂದ ಉಚ್ಚಾಟನೆ ಮಾಡಲಾಗಿದೆ. ಇದು ಒಂದು ವೃತ್ತಾಂತ. ಇಲ್ಲಿ ಎರಡನೆಯ ವೃತ್ತಾಂತ ಏನು ಅಂತೇಳಿದ್ರೆ, April 21 ಬೆಂಗಳೂರಿನ ನ್ಯಾಷನಲ್ ಕಾಲೇಜು ಮೈದಾನದಲ್ಲಿ ಆಮ್ ಆದ್ಮಿ ಪಾರ್ಟಿಯವರು ಏನು ದೊಡ್ಡ ಪ್ರೋಗ್ರಾಮ್ ಇಟ್ಕೊಂಡಿದ್ರು, ದೊಡ್ಡ ಬಿಲ್ಡಪ್ ಹೆಗ್ಗೆ, ನಾನು ಕಳೆದ ವಿಡಿಯೋದಲ್ಲಿ ಕೂಡ ಇದನ್ನು ಹೇಳಿದ್ವಿ, ಇಟ್ ವಾಸ್ ಎ ಟೋಟಲಿ ಎ ಬಿಲ್ಡಪ್ ಪ್ರೋಗ್ರಾಮ್ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ರು. ಆ ಕಾರ್ಯಕ್ರಮ ರೈತ ಸಮಾವೇಶ ಅಂತೇಳಿ ಆ ಕಾರ್ಯಕ್ರಮಕ್ಕೆ ಹೆಸರಿದ್ದಿದ್ದು, ಬಟ್ ಅಲ್ಲಿ ಒಬ್ಬರೇ ವ್ಯಕ್ತಿಗೆ ಮೈಲೇಜ್ ಸಿಕ್ಕಿದ್ದು ಅದು ಕೋಡಿಹಳ್ಳಿ ಚಂದ್ರಶೇಖರ್. ಕೋಡಿಹಳ್ಳಿ ಚಂದ್ರಶೇಖರ್ ಅವರಿಗೆ ದೆಹಲಿಯ ಮುಖ್ಯಮಂತ್ರಿ ಮತ್ತು ಆಮ್ ಆದ್ಮಿ ಪಾರ್ಟಿಯ ಸರ್ವೋಚ್ಚ ನಾಯಕ ಅರವಿಂದ್ ಕೇಜ್ರಿವಾಲ್ ಅವರು ತಾವೇ ಹಸಿರು ಶಾಲನ್ನು ತೊಡಿಸಿ ಟೋಪಿಯನ್ನು ಇಟ್ಟು ಪಕ್ಷಕ್ಕೆ ಬರಮಾಡಿಕೊಂಡರು. ಚುನಾವಣಾ ಪೂರ್ವ ಮೈತ್ರಿಯನ್ನು ಘೋಷಣೆ ಮಾಡಿಕೊಡ್ತು ಕೋಡಿಹಳ್ಳಿ ಚಂದ್ರಶೇಖರ್ ಅವರ ಬಣ, ರೈತ ಸಂಘದ ಕೋಡಿಹಳ್ಳಿ ಚಂದ್ರಶೇಖರ್ ಅವರ ಬಣ ಚುನಾವಣಾ ಪೂರ್ವ ಮೈತ್ರಿ. ಆಮ್ ಆದ್ಮಿ ಪಾರ್ಟಿ ನಮ್ಮ ಮುಖವಾಣಿ ಅಂತೇಳಿ ಕೋಡಿಹಳ್ಳಿ ಚಂದ್ರಶೇಖರ್ ಅವರೇ ಹೇಳಿದ್ರು, ನಮ್ಮ ಮುಖವಾಣಿ ರಾಜಕೀಯ ಮುಖವಾಣಿ ಅಂತೇಳಿ. ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಸುಮಾರು ಒಂದು 40-45 ನಿಮಿಷ ಭಾಷಣ ಮಾಡಿದರು. ದೇವೇಗೌಡರ ಕುಟುಂಬ ರಾಜಕಾರಣದ ಬಗ್ಗೆ ವ್ಯಂಗ್ಯ ಆಡಿದರು. ರಾಜ್ಯ BJP ಸರ್ಕಾರದ ಕಮಿಷನ್ ಆರೋಪದ ಬಗ್ಗೆಯೂ ಟೀಕೆ ಮಾಡಿದರು. ಆದರೆ ಈಗ ಆಮ್ ಆದ್ಮಿ ಪಾರ್ಟಿ ಏನು ಮಾಡುತ್ತೆ ಎನ್ನುವಂಥದ್ದು ಪ್ರಶ್ನೆ. ಬಿಕಾಸ್ ಆಮ್ ಆದ್ಮಿ ಪಾರ್ಟಿ ತನ್ನ ಹೋರಾಟವನ್ನು ಆರಂಭಿಸಿರುವಂಥದ್ದು ಮತ್ತು ಈ ಎಲೆಕ್ಷನ್ಗೆ ಹೋಗುವಂಥ ಸಂದರ್ಭದಲ್ಲಿ ಮತ ಕೇಳುವಂಥದ್ದು ಭ್ರಷ್ಟಾಚಾರದ ವಿರುದ್ಧ ನಾವಿದ್ದೀವಿ ಅಂತ. ಈಗ ಯಾವ ರೈತ ನಾಯಕ ಅಂತ ಹೇಳಿಕೊಂಡವರು ಕೋಡಿಹಳ್ಳಿ ಚಂದ್ರಶೇಖರ್ ವಿರುದ್ಧ ಈ ರೀತಿಯಾದಂಥ ಆರೋಪ ಬಂದು ಅವರನ್ನು ರೈತ ಸಂಘದಿಂದಲೇ ಉಚ್ಚಾಟನೆ ಮಾಡಿದ ಮೇಲೆ ಆಮ್ ಆದ್ಮಿ ಪಾರ್ಟಿಯವರು ಇನ್ನೂ ಕ್ರಮ ಕೈಗೊಂಡಿಲ್ಲ, ಕಳೆದ ಕೆಲವು ದಿನಗಳಿಂದ ಈ ಸುದ್ದಿ TVಯಲ್ಲಿ ಹರಿದಾಡ್ತಾ ಇರುವಂಥದ್ದು, ಪ್ರಸಾರ ಆಗ್ತಾ ಇರುವಂಥದ್ದು, ಇನ್ನೂ ಆಮ್ ಆದ್ಮಿ ಪಾರ್ಟಿಯವರು ಕ್ರಮ ಕೈಗೊಂಡಿಲ್ಲ. ಸೊ ಆಮ್ ಆದ್ಮಿ ಪಾರ್ಟಿಯವರ ನಡೆ ಏನಾಗಾದರೆ, ಅಂದರೆ ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತನಾ, ಅಥವಾ ಸುಮ್ಮನೆ ಇದಕ್ಕೆ ಇನ್ನೊಂದು ಕ್ಲಾರಿಫಿಕೇಶನ್ ಕೊಟ್ಟು ಅಥವಾ ಇನ್ನೊಂದು ಕ್ರಮ ಕೈಗೊಂಡು ಸುಮ್ಮನೆ ಏನಕ್ಕೆ ಮೈ ಮೇಲೆ ಕೆಸರೆ ಹೆರಚ್ಕೊಳ್ಳುವಂಥದ್ದು ಎನ್ನುವಂಥ ಲೆಕ್ಕಾಚಾರನ, ಇದು ಒಂದು ಪ್ರಶ್ನೆ. ವಿಚಿತ್ರ ನೋಡಿ, ಆಮ್ ಆದ್ಮಿ ಪಾರ್ಟಿದ್ದು ಕರ್ನಾಟಕದಲ್ಲಿ ಕೋಡಿಹಳ್ಳಿ ಚಂದ್ರಶೇಖರ್, ಅಲ್ಲಿ ದೆಹಲಿಯಲ್ಲಿ ಸಚಿವ ಸತ್ಯೇಂದ್ರ ಜೈನ್ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ED ಅವರು ನಿನ್ನೆ. ಅವರನ್ನು ಈಗ June 9 ನ್ಯಾಯಾಂಗ ಬಂಧನಕ್ಕೆ ಕೋರ್ಟ್ ಕೊಟ್ಟಿದೆ. ಸತ್ಯೇಂದ್ರ ಜೈನ್ ಬಗ್ಗೆಯೂ ಕೂಡ ಬೆಂಗಳೂರಿನಲ್ಲಿ ಸಮಾವೇಶಕ್ಕೆ ಬಂದಿದ್ರಲ್ಲ, ರೈತ ಸಮಾವೇಶಕ್ಕೆ, ಕೋಡಿಹಳ್ಳಿ ಚಂದ್ರಶೇಖರ್ ಅವರ ಪಕ್ಷ ಆಮ್ ಆದ್ಮಿ ಪಾರ್ಟಿ ಸೇರ್ಪಡೆ ಕಾರ್ಯಕ್ರಮ, ಅಲ್ಲಿ ಅವರು ಕೇಜ್ರಿವಾಲ್ ಅವರು ಹೇಳ್ತಾರೆ, ನನಗೆ ಹಲ್ಲು ನೋವಿದ್ದರೂ ಕೂಡ ನಾನು ಕೋಡಿಹಳ್ಳಿ ಚಂದ್ರಶೇಖರ್ ಅವರಿಗೋಸ್ಕರ ಬಂದೆ ಕಾರ್ಯಕ್ರಮಕ್ಕೆ ಅಂತೇಳಿ, ಹಲ್ಲು ನೋವಿದ್ದರೂ ಬಂದೆ ಅಂತ.
ಆ ಭಾಷಣದಲ್ಲಿ ಕೇಜ್ರಿವಾಲ್ ಅವರು ಹೇಳ್ತಾರೆ ಸತ್ಯೇಂದ್ರ ಜೈನ್ ಅವರ ಮೇಲೆ ಸಿಬಿಐ ದಾಳಿ ಮಾಡಿ ಏನೂ ಸಿಕ್ಕಿರಲಿಲ್ಲ ಅಂತ. ಆ ಸಿಬಿಐ ದಾಳಿಯನ್ನು ಆಧರಿಸಿ ನಿನ್ನೆ ಜಾರಿ ನಿರ್ದೇಶನಾಲಯ ಸತ್ಯೇಂದ್ರ ಜೈನ್ ಅವರನ್ನು ಅರೆಸ್ಟ್ ಮಾಡಿದೆ. ಜೂನ್ 9ನೇ ತಾರೀಕಿನವರೆಗೆ ಅವರಿಗೆ ನ್ಯಾಯಾಂಗ ಬಂಧನ. ಕೃಷಿ ಭೂಮಿಯ ಖರೀದಿಯಲ್ಲಿ 4 ಕೋಟಿ ರೂಪಾಯಿ ಅಕ್ರಮ ಹಣ ವರ್ಗಾವಣೆ ಆಗಿದೆ. ಖರೀದಿ ಮತ್ತು ಸಾಲ ಮರುಪಾವತಿಗಾಗಿ ಅಕ್ರಮ ಹಣ ವರ್ಗಾವಣೆ ಆಗಿದೆ ಎನ್ನುವಂಥದ್ದು ಸತ್ಯೇಂದ್ರ ಜೈನ್ ಅವರ ಮೇಲೆ ಇರುವಂಥ ಆರೋಪ. ಇವತ್ತು ಅರವಿಂದ್ ಕೇಜ್ರಿವಾಲ್ ಅವರು ಮಾತನಾಡಿದ್ದಾರೆ, ಈ ಕೇಸ್ನಲ್ಲಿ ಏನೂ ಇಲ್ಲ, ನಾನು ಸ್ಟಡಿ ಮಾಡಿದ್ದೀನಿ, ಇದೊಂದು ಸುಳ್ಳು ಕೇಸು, ಆದರೂ ನಮ್ಮನ್ನು ರಾಜಕೀಯವಾಗಿ ಟಾರ್ಗೆಟ್ ಮಾಡಲಾಗ್ತಿದೆ ಅಂತ. ಇನ್ನೊಂದು ಗಮನಿಸಬೇಕಾದಂಥ ಅಂಶ ಏನು ಅಂತ ಹೇಳಿದ್ರೆ, ಪಂಜಾಬ್ನಲ್ಲೂ ಕೂಡ ಆಮ್ ಆದ್ಮಿ ಪಾರ್ಟಿಯ ಸಚಿವರು, ಆರೋಗ್ಯ ಸಚಿವರು ಅರೆಸ್ಟ್ ಆಗಿದ್ದು ಲಂಚದ ಕೇಸಲ್ಲಿ, ಕಮಿಷನ್ ಕೇಸಲ್ಲಿ. ಇಲ್ಲಿ ಅಕ್ರಮ ಹಣ ವರ್ಗಾವಣೆಯಲ್ಲಿ ದೆಹಲಿಯಲ್ಲೂ ಕೂಡ ಅರೆಸ್ಟ್ ಆಗಿದ್ದು ಆರೋಗ್ಯ ಸಚಿವರೇ. ಸೊ ಆಮ್ ಆದ್ಮಿ ಪಾರ್ಟಿಯ ಮೇಲೆ, ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ, ದೊಡ್ಡ ಕಳಂಕ ಆಮ್ ಆದ್ಮಿ ಪಾರ್ಟಿಗೆ ಕೋಡಿಯಲ್ಲಿ ಚಂದ್ರಶೇಖರ್. ಆಮ್ ಆದ್ಮಿ ಪಾರ್ಟಿ ಯೋಚನೆ ಮಾಡಬೇಕಿತ್ತು ಕೋಡಿಯಲ್ಲಿ ಚಂದ್ರಶೇಖರ್ ಅವರನ್ನು ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ. ಬಿಕಾಸ್ ರೈತ ಸಂಘ ಅಂತ ಹೇಳಿದ್ರೆ ಬರೀ ಕೋಡಿಯಲ್ಲಿ ಚಂದ್ರಶೇಖರ್ ಅಲ್ಲ, ಕೋಡಿಯಲ್ಲಿ ಚಂದ್ರಶೇಖರ್ ರೈತ ಹೋರಾಟ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಅವರ ಬಗ್ಗೆ ಗೌರವ ಇತ್ತು ಎಲ್ರಿಗೂ. ಆದರೆ ಅವರು ಯಾವಾಗ BMTC ಮತ್ತು KSRTC ನೌಕರರ ಪ್ರತಿಭಟನೆಗೆ ಧುಮುಕಿದ್ರು ಆವಾಗ ದೊಡ್ಡ ಟೀಕೆ ಕಾರಣ ಆಗಿದ್ದೇನು ಅಂತ ಹೇಳಿದ್ರೆ, ಕೋಡಿಹಳ್ಳಿಯವರಿಗೂ ಈ ಸಾರಿಗೆ ನಿಗಮದ ನೌಕರರ ಸಂಘ ಹೋರಾಟಕ್ಕೂ ಏನು ಸಂಬಂಧ ಅಂತ, ಯಾಕೆ ಬಂದರು ಕೋಡಿಹಳ್ಳಿ ಅಂತೇಳಿ. ಆಗ ಅವರ ವಿರುದ್ಧ ಕುಮಾರಸ್ವಾಮಿ ಅವರು ಕೂಡ ವಾಗ್ದಾಳಿಯನ್ನು ಮಾಡಿದರು. ಏನು ಏಪ್ರಿಲ್ 21ನೇ ತಾರೀಕು ರೈತ ಸಮಾವೇಶ ಆದ ಮಾರನೇ ದಿನ ಕುಮಾರಸ್ವಾಮಿ ಅವರು ಒಂದು ಹೇಳಿಕೆ ಕೊಡ್ತಾರೆ ಏನು ಅಂತ ಹೇಳಿದ್ರೆ, ಅಕ್ಕಪಕ್ಕದಲ್ಲಿ ಇಬ್ಬರನ್ನ ಕೂರಿಸಿಕೊಂಡು ಕರ್ನಾಟಕದಲ್ಲಿ ಆಮ್ ಆದ್ಮಿ ಪಾರ್ಟಿ ಬೆಳೆಯೋಕ್ಕಾಗಲ್ಲ ಅನ್ನುವ ಅರ್ಥದಲ್ಲಿ. ಯಾರು ಅಕ್ಕಪಕ್ಕದಲ್ಲಿ ಅಂತ ಹೇಳಿದ್ರೆ, ಒಬ್ಬರು ಕೋಡಿಹಳ್ಳಿ ಚಂದ್ರಶೇಖರ್ರು, ಇನ್ನೊಬ್ಬರು ಭಾಸ್ಕರ್ ರಾವ್ ಬೆಂಗಳೂರಿನ ಪೊಲೀಸ್ ಆಯುಕ್ತರಾಗಿದ್ದಂಥವ್ರು. ಸೊ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ರೈತ ಸಂಘ ಮತ್ತು ಹಸಿರು ಸೇನೆಯಿಂದಲೇ ಈಗ ಉಚ್ಚಾಟನೆ ಆಗಿದ್ದಾರೆ, ದೊಡ್ಡ ಮುಜುಗರ. ಆಮ್ ಆದ್ಮಿ ಪಾರ್ಟಿ ಇದುವರೆಗೆ ಯಾವುದೇ ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡಿಲ್ಲ, ಒಂದು ಕ್ರಮ ಕೈಗೊಂಡಿಲ್ಲ. ಯಾಕಂತ ಹೇಳಿದ್ರೆ ಅವರು ಆಮ್ ಆದ್ಮಿ ಪಾರ್ಟಿ ಜೊತೆಗೆ ಜಾಯ್ನ್ ಆಗಿದ್ದಾರೆ, ಕ್ರಮ ಕೈಗೊಂಡಿಲ್ಲ. ಇದು ಗಮನಿಸಬೇಕಾದಂಥ ಅಂಶ. ಬಟ್ ಮುಜುಗರ ಅಂತೂ ಖಂಡಿತವಾಗಿ ಹೌದು, ಅನಿರೀಕ್ಷಿತ ಮುಜುಗರ. ಇದನ್ನು ಆಮ್ ಆದ್ಮಿ ಪಾರ್ಟಿಯವರು ಸ್ವಲ್ಪ ಮೊದಲೇ ಯೋಚನೆ ಮಾಡಿದ್ದರೆ ಈ ಮುಜುಗರವನ್ನು ಅವರೇ ತಪ್ಪಿಸಬಹುದಿತ್ತು. ಆದರೆ ಯಾರೆಲ್ಲ ಎಲ್ಲೆಲ್ಲ ಬಿಟ್ಟು ಹೋಗ್ತಿದ್ದಾರೆ, ಬರೋರೆಲ್ಲ ಬರಲಿ ಅಂತೇಳಿ ತುಂಬಿಸಿಕೊಳ್ಳುವ ಪಕ್ಷಕ್ಕೆ ತುಂಬಿಸಿಕೊಳ್ಳುವ ಧಾಮಾಂತದಲ್ಲಿರುವಂಥ ಕರ್ನಾಟಕದ ಆಮ್ ಆದ್ಮಿ ಪಾರ್ಟಿ ನಾಯಕರಿಗೆ ಇವೆಲ್ಲ ಲೆಕ್ಕಕ್ಕೆ ಇಲ್ಲ ಅನಿಸಿದ್ರಿಂದಾಗಿ ಈಗ ಈ ಅವಾಂತರ ಸೃಷ್ಟಿಯಾಗಿರುವಂಥದ್ದು.